Parami, Vajvat Nirma Dupankar Parami, Tirumanat Nirma Dipankar Parami, Murdat Nirma Nivetyankar Parami, Pancho Padar Puram Samar Parami, Pancho Padar Puram Samar Parami, Intrivatani Navaham, Pancho Padar Puram Samar Parami. Nathicharami, first shot, yellow wooded. ಈ ವರ್ಷದಲ್ಲಿ ಮೊದಲನೇ ಸಿನಿಮಾ ನಾನು ಸ್ಟಾರ್ಟ್ ಮಾಡ್ತಿರೋದು ನಾತಿಚರಾಮಿನೆ 2018 ಮೊದಲನೇ ಸಿನಿಮಾ ನನಗೆ ನಾತಿಚರಾಮಿ ನಾತಿಚರಾಮಿ ಅನ್ನೋ ಪದದ ಅರ್ಥ ಆ್ಯಕ್ಚುಲಿ ಟು ನೆವರ್ ಲೆಟ್ ಗೋ ಅಂದರೆ ನಾನು ಯಾವತ್ತೂ ನಿನ್ನ ಬಿಡಲ್ಲ ಅನ್ನೋ ಅರ್ಥ ಬರುತ್ತೆ ಅದು ಮದುವೆ ಟೈಮಲ್ಲಿ ನಾವು ತಾಳಿ ಕಟ್ಟಬೇಕಾದ್ರೆ ಧರ್ಮೇಚ ಕಾಮೇಚ ಅರ್ಥೇಚ ನಾತಿಚರಾಮಿ ಅಂತ ಹೇಳ್ತಾರೆ ಸೊ ಯಾವುದೇ ಕಾರಣಕ್ಕೂ ಏನೇ ಆದರೂ ಕೂಡ ನಾನು ನಿನ್ನನ್ನು ಬಿಡಲ್ಲ ಅಂತಲೇ ಅರ್ಥ ಬರುತ್ತೆ ಸೊ ಈ ಒಂದು ಚಿತ್ರದಲ್ಲಿ ಮದುವೆ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಏನು ಅದು ಇವತ್ತಿನ ಸಮಾಜದಲ್ಲಿ ಏನು ಪ್ರಾಮುಖ್ಯತೆ ಇದೆ ಅದಕ್ಕೆ ಇನ್ನೂ ಪ್ರಾಮುಖ್ಯತೆ ಇದೆಯಾ ಅನ್ನೋ ಒಂದು ಕ್ವೆಶ್ಚನೇ ನಾವು ಈ ಒಂದು ಸಿನಿಮಾ ಮೂಲಕ ಹುಡುಕ್ತಾ ಇದ್ದೀವಿ ಈ ಒಂದು ಇಂಥದ್ದೊಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀವಿ ಆ್ಯಂಡ್ ನನ್ನ ಪಾತ್ರದ ಹೆಸರು ಗೌರಿ ಮಹೇಶ್ ಅಂತ ಒಂದು ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಆಗಿರೋ ಒಂದು ಹೆಣ್ಣು ಕಾರ್ಪೊರೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದಾಳೆ ಐ ಟಿ ಪ್ರಾಜೆಕ್ಟ್ ಹೆಡ್ಡಾಗಿ ಆ್ಯಂಡ್ ಅವಳು ಕೆರಿಯರ್ ಅಂದರೆ ಕೆಲಸದ ವಿಚಾರಕ್ಕೆ ಬಂದಾಗ ಅವಳು ಸಖತ್ ಕ್ಲಾರಿಟಿಯಾಗಿ ತುಂಬಾ ಸ್ಟ್ರಾಂಗಾಗಿ ಕ್ಲಿಯರ್ ಆಗಿರ್ತಾಳೆ ಆದರೆ ಪರ್ಸ್ನಲ್ ಲೈಫಿಗೆ ಬಂದಾಗ ಶೀಸ್ ಕಾನ್ಫ್ಲಿಕ್ಟೆಡ್ ಆ್ಯಂಡ್ ಈ ಒಂದು ಡ್ಯುವಾಲಿಟಿ ಇದೆಯಲ್ಲ ಈ ಒಂದು ಕಾನ್ಫ್ಲಿಕ್ಟ್ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಅದೇ ಮೇನ್ ಕಾರಣ ಆ್ಯಕ್ಚುಲಿ ಈ ಒಂದು ಸಿನಿಮಾ ಒಪ್ಕೊಳ್ಳೋಕ್ಕೆ ಮಾರ್ಚ್ 5ನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಮುಗಿಸೋ ಪ್ಲಾನ್ ಇದೆ ಶ್ರುತಿ ಹರಿಹರನ್ ಇದ್ದಾರೆ ಬಾಲಾಜಿ ಮನೋಹರ್ ಇದ್ದಾರೆ ಮತ್ತು ಶರಣ್ಯ ಅವರಿದ್ದಾರೆ ಗ್ರೀಷ್ಮ ಹರ್ಷಿಲ್ ಪೂರ್ಣಚಂದ್ರ ಮೈಸೂರು ಅವರು ಒಂದು ಸ್ಪೆಷಲ್ ಅಪಿಯರೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸಂಗೀತ ಬಿಂದು ಮಾಲಿನಿ ಅವರು ಮಾಡ್ತಾ ಇದ್ದಾರೆ ತಮಿಳಲ್ಲಿ ಅರುವಿ ಅಂತ ಮಾಡಿದರು ಕನ್ನಡದಲ್ಲಿ ಹರಿಕಥಾ ಪ್ರಸಂಗಕ್ಕೆ ಮ್ಯೂಸಿಕ್ ಮಾಡಿದರು ಸೊ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಕಿರಣ್ ಕಾವೇರಪ್ಪ ಮತ್ತು ನಂದಿನಿ ನಂಜಪ್ಪ ಅವರು ಲಿರಿಕ್ಸ್ ಬರೀತಾ ಇದ್ದಾರೆ ಜೊತೆಗೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ಮಹಾವೀರ್ ನನಗೆ ಹರಿವುಗೂ ಸಿಂಕ್ ಸೌಂಡ್ ಮಾಡಿದರು ಅವರೇ ಈ ಸಿನಿಮಾಗೂ ನನಗೆ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಸಿನಿಮಾ ಲೈವ್ ಸೌಂಡ್ ಇರುತ್ತೆ ಹರಿವು ಥರನೇ ಆ ರಿಯಾಲಿಟಿನ ಕಟ್ಕೊಡೋದಕ್ಕೆ ಅಂತ ಮಹಾವೀರ್ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ ನಾಗೇಂದ್ರ ಉಜ್ಜನಿ ಅಂತ ನಾನು ಅವನೆಲ್ಲ ಅವಳಿಗೆ ಏಟಿಂಗ್ ಮಾಡಿದರು ಅವ್ರು ನಮ್ಮ ಸಿನಿಮಾಗೆ ಏಟಿಂಗ್ ಮಾಡ್ತಾ ಇದ್ದಾರೆ ಗುರುಪ್ರಸಾದ್ ಅಂತ ನನ್ನ ಹರಿವುಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದರು ಅವರು ಈ ಸಿನಿಮಾದಲ್ಲಿ ಇಂಡಿಪೆಂಡೆಂಟ್ ಆಗಿ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ ಇದು ನಮ್ಮ ಮನ್ಸೂರೆ ಅವರು ಹರಿವು ಅಂದ್ಬಿಟ್ಟು ನ್ಯಾಷನಲ್ ಅವಾರ್ಡ್ ಒಂದು ವಿನ್ನಿಂಗ್ ಸಿನಿಮಾ ಮಾಡಿದ್ರು ಅವರ ಒಂದು ಇದ್ರ ಮೇಲೆ ನಾವು ಈ ಸಿನಿಮಾಗೆ ಬಂಡವಾಳನ ಹೂಡಿದ್ದೀವಿ ಅವರು ಖಂಡಿತವಾಗಿ ಈ ಸಿನಿಮಾನ ಸಕ್ಸಸ್ ಮಾಡ್ತಾರೆ ಆಮೇಲೆ ಈ ಸಬ್ಜೆಕ್ಟು ಈಗಿನ ಆಗುಹೋಗುಗಳ ಮಧ್ಯೆ ಈಗ ಒಂದು ಸಾಫ್ಟ್ವೇರ್ ಹುಡುಕಿಗೆ ಯಾವ ರೀತಿಯಾದ ಒಂದು ಅದನ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು ನನ್ನ ಹೆಸರು ಗ್ರೀಷ್ಮ ಫಸ್ಟು ನಾನು ಶ್ರುತಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಹಸೀನಾ ಅಂತ ಶ್ರುತಿ ಅವ್ರ ಗೊಂದಲದಲ್ಲಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಅವ್ರು ಏನು ಪ್ರಾಬ್ಲಮ್ ಇದ್ದರೂ ಬೆಸ್ಟ್ ಫ್ರೆಂಡ್ ಥರ ಏನು ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಬರ್ತಾರೆ ಡಿಸ್ಕಸ್ ಮಾಡ್ತಾರೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಸಾಲ್ವ್ ಆಗುತ್ತೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ ಅಷ್ಟೇ ಫ್ರೆಂಡ್ ಕ್ಯಾರೆಕ್ಟರ್ ಇದು ಮೊದಲನೇ ಮೂವಿ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಸುಮಾ ಅಂತ ಒಬ್ಬ ಗೃಹಿಣಿ ಮಾಮೂಲಿಯಾಗಿ ಎಲ್ಲ ಫಿಲಮ್ಸಲ್ಲಿ ಒಬ್ಬ ಗೃಹಿಣಿ ಅಂತಂದರೆ
ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಒಡವೆ ಕೇಳ್ತಾಳೆ ಇಲ್ಲ ಸಾರಿ ಕೇಳ್ತಾಳೆ ಗಂಡಂಗೆ ಇಲ್ಲ ಮೂವಿ ಕರ್ಕೊಂಡೋಗಂತಾಳೆ, ಆ ಥರದ್ಕಿಂತ ಇನ್ನೊಂದೇನೋ ಇರುತ್ತೆ. ಬರೀ ಅದು ಮಾತ್ರ ಅಲ್ಲ, ಆಡಂಬರ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಬೇರೆ ಇನ್ನೇನೋ ಬೇಕಾಗತ್ತೆ ಹೆಂಡತಿಗೆ ಅನ್ನೋ ಥರ. ಆಮೇಲೆ ಒಂದು ಸಣ್ಣ ಸಣ್ಣ ನಿರೀಕ್ಷೆಗಳಿರುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಸೊ ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾಳೆ, ಬಟ್ ಹೇಗೆ ಅದರಿಂದ ಆಚೆ ಬರ್ತಾಳ ಅಥವಾ ಆ ನಿರೀಕ್ಷೆಗಳು ಪೂರೈಸುತ್ತ ಅನ್ನೋದೊಂದು ಕ್ಯೂರಿಯಾಸಿಟಿ ಪಾಯಿಂಟ್ ಈ ಮೂವಿನಲ್ಲಿ. ರಾಮಣ್ಣ ಅಂತ ನಮಗೆ ಪ್ರೊಡಕ್ಷನ್ ಅಡ್ವೈಸರ್ ಆಗಿ ಮಾಡ್ತಾಯಿದ್ದಾರೆ. ಇವರು ಜಗನ್ಮೋಹನ್ ರೆಡ್ಡಿ ಮತ್ತು ಶಿವಕುಮಾರ್ ರೆಡ್ಡಿ ಪ್ರೊಡ್ಯೂಸರ್ಸು. ಇದು ತೇಜಸ್ವಿನಿ ಎಂಟರ್ಪ್ರೈಸಸ್ ಬ್ಯಾನರಲ್ಲಿ ಸಿನಿಮಾ ಮಾಡ್ತಾಯಿದ್ದೀವಿ. ರಮೇಶ್ ರೆಡ್ಡಿ ಅಂತ ಅವರು ಇನ್ನೇ ಒಂದು ಸಿನಿಮಾ ಮಾಡಿದ್ರು. ಸೊ ಅವ್ರ ಬ್ಯಾನರಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಸಂಧ್ಯಾರಾಣಿ ಮೇಡಮ್ ನಮ್ಮ ಸಿನಿಮಾಗೆ ಕತೆ ಮತ್ತು ಸಂಭಾಷಣೆ ಬರ್ಕೊಟ್ಟಿದ್ದಾರೆ. ಶ್ರುತಿ ಹರಿಹರನ್ ಮೇಡಮ್ ಅವರು ನಮ್ಮ ಸಿನಿಮಾದ ಮುಖ್ಯ ಪಾತ್ರ, ಇಡೀ ಕತೆ ಅವರ ಮೇಲೆ ಇರುತ್ತೆ. ಸೊ ನೆಕ್ಸ್ಟು ಮಹಾವೀರ್ ಪ್ರಭಣ್ಣ ಅವರು ಸಿಂಗ್ ಸೌಂಡ್ ಸೌಂಡ್ ಡಿಸೈನರ್ ನ್ಯಾಷನಲ್ ಅವಾರ್ಡ್ ವಿನ್ನರ್. ಗುರುಪ್ರಸಾದ್ ನಮ್ಮ ಕ್ಯಾಮ್ರಾಮನ್. ಹರ್ಷಿಲ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ, ಆ್ಯಕ್ಟಿಂಗ್ ಎಲ್ಲ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಇಲ್ಲಿ ನಮ್ಮ ಸಿನಿಮಾದ ಮೇಜರ್ ಶ್ರುತಿಯವರು ಅಂತಂದ್ರೂ ಯಾರು ಸಪೋರ್ಟಿಂಗ್ ರೋಲ್ ಅಂತ ಬರೋಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಇದೆ. ಭೀಷ್ಮ ಮತ್ತು ಶರಣ್ಯ ಮೇಡಮ್ ಕೂಡ, ನಾಗೇಂದ್ರ ಉಜ್ಜಯನಿ ಅಂತ, ನಾನು ಅವನ್ನೆಲ್ಲ ಅವಳಿಗೆ ಮಾಡಿದ್ದು ಈಟಿಂಗ್ ಮಾಡಿದ್ದು, ಅವ್ರು ನಮ್ಮ ಸಿನಿಮಾ ಈಟಿಂಗ್ ಮಾಡ್ತಾರೆ. ಕತೆ ಬಂದ್ಬಿಟ್ಟು ಒಂದು ಗಂಡ ಹೆಂಡತಿದೊಂದು ಸಂಬಂಧದ ಒಂದು ಕತೆ ಬರುತ್ತೆ. ಸೊ ಮದುವೆ ಮಾಡುವಾಗ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಹೇಳ್ತಾರೆ. ನಾತಿಚರಾಮಿ ಅಂದರೆ ಐ ಪ್ರಾಮಿಸ್ ಅಂತ. ಆ ಪ್ರಾಮಿಸ್ ಮಾಡೋದು ಹೇಗೆ ಇವತ್ತಿನ ಕಾಲದಲ್ಲಿ, ಒಂದು ಟೈಮಲ್ಲಿ ಸಂಬಂಧಗಳು ಒಂಥರ ಇತ್ತು, ಈಗ ಮಾಡರ್ನ್ ಲೈಫು ಚೇಂಜ್ ಆಗಿದೆ, ಬದುಕ್ತಾ ರೀತಿ ಚೇಂಜ್ ಆಗಿದೆ, ಯೋಚನೆ ಮಾಡ್ತಾ ರೀತಿ ಚೇಂಜ್ ಆಗಿದೆ, ಲೈಫ್ನ ಲೀಡ್ ಮಾಡ್ತಾರೆ ರೀತಿ ಚೇಂಜ್ ಆಗಿದೆ. ಸೊ ಇದರ ಮೇಲೆ ಈ ನಾತಿಚರಾಮಿನ ಅರ್ಥ ಹೇಗೆ ಆ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುತ್ತೆ, ಅದನ್ನು ಉಳಿಸ್ಕೊಂತಾರ ದಾಟ್ತಾರ, ದಾಟಬೇಕು ಅಂದರೆ ಏನು ಸಮಸ್ಯೆ, ಉಳಿಸ್ಕೋಬೇಕು ಅಂದರೆ ಏನು ಸಮಸ್ಯೆ, ಇದ್ರ ಸುತ್ತ ಕತೆಗಳು ಹೋಗುತ್ತೆ. ಸಿನಿಮಾ ಭಾಳ ಚೆನ್ನಾಗಿ ಬಂದಿತ್ತು, ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಸಿನಿಮಾ ಕೊಡೋಣ, ಅದು ಜನಗಳ ಮನಸ್ಸು ಮುಟ್ಟೋ ಹಾಗೆ ಇರಬೇಕು ಅನ್ನೋದು ನಮ್ಮ ಆಸೆ. ಆ ಥರ ಸಿನಿಮಾ ಕೊಡ್ತಾರೆ ಮನ್ಸೂರೇ. ಬದಲಾಗಿರೋ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಸುಮಾರು ಸಂಬಂಧಗಳು ಮತ್ತೆ ಮತ್ತೆ ಡಿಫೈನ್ ಆಗಬೇಕಾಗತ್ತೆ. ಸುಮಾರು ಸಂಬಂಧಗಳ ಅರ್ಥ ಸ್ವಲ್ಪ ಹಿಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಸೊ ನೀವು ಹೇಳ್ದಂಗೆ ಈಗ ಮಾಡ್ರನ್ ಒತ್ತಡಗಳು ಈ ಸಂಬಂಧಗಳ ಮೇಲೆ ಹಾಕುವಂಥ ಸವಾಲುಗಳು ಮತ್ತು ಅದನ್ನ ಎದುರಿಸೋಕ್ಕೆ ಈಗ ಒಂದು ಹೆಣ್ಣು ಅಂತಂದರೆ ಅದು ಇವತ್ತು ಮಾತ್ರ ಇರೋಲ್ಲ, ಈಗ ನನ್ನೊಳಗಡೆ ನಾನು ಮಾತ್ರ ಇರೋಲ್ಲ, ನನ್ನ ಅಮ್ಮ ನನ್ನ ಅಜ್ಜಿ ಎಲ್ಲರೂ ಇರ್ತಾರೆ ಅಂದರೆ ಅವ್ರು ಕೊಟ್ಟಿರೋ ನಂಬಿಕೆಗಳೆಲ್ಲ ಇರುತ್ತೆ. ಸೊ ಸಮಾಜ ನನಗೇನು ಹೇಳುತ್ತೆ, ಬದಲಾಗ್ತಾ ಇರೋ ಸಮಾಜ ಬದಲಾಗು ಅಂತಿರುತ್ತೆ, ಬಟ್ ನನ್ನೊಳಗಡೆ ಇರುವಂಥ ನಂಬಿಕೆಗಳು ಹಳೇದನ್ನ ಹಾಗೆ ಭದ್ರವಾಗಿ ಇಟ್ಕೊ ಅನ್ನುತ್ತೆ. ಸೊ ಈ ಒತ್ತಡ ಇರುತ್ತಲ್ಲ ಅಥವಾ ಈ ಚಾಲೆಂಜಸ್ ಇರುತ್ತಲ್ಲ, ಅದನ್ನು ಹೆಂಗೆ ನಿಭಾಯಿಸ್ತಾಳೆ ಒಂದು ಹೆಣ್ಣು ಅಂತ ಅನ್ನೋದು. ಕತೆ ಯಾವ ಸಿಟಿಯಲ್ಲಿ ಬೇಕಾದ್ರೂ ನಡೆಯುತ್ತೆ, ಎಲ್ಲಿ ಬೇಕಾದ್ರೂ ನಡೆಯುತ್ತೆ. ಐಟಿ ಸೆಕ್ಟರಿಂದ ಬರ್ತಿರೋ ಒಂದು ಹೆಣ್ಣಿನ ಕಥೆನೇ ಇದು. ಸೊ ನಾವು ಆ ಒಂದು ಎಕ್ಸ್ಪ್ಲೋರೇಷನ್, ಬಿಕಾಸ್ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ, ಕೆರಿಯರ್ ಫಾರ್ಮ್ಸ್ ಎ ಹ್ಯೂಜ್ ಪ್ಲೇಸ್ ಎ ಹ್ಯೂಜ್ ರೋಲ್ ಇನ್ ಅ ವುಮೆನ್ಸ್ ಲೈಫ್ ಆರ್ ಪರ್ಸನ್ಸ್ ಲೈಫ್. ಸೊ ಹಾಗಾಗಿ ಒಂದು ಐಟಿ ಬ್ಯಾಕ್ ಗ್ರೌಂಡ್ ಇಂದ ಬರ್ತಿರೋ ಒಂದು ಕಾರ್ಪೊರೇಟ್ ಐಟಿ ಫೈನಲಿ ಏನು ಹೇಳಿ ಕೊಡ್ತೀನಿ. ನಾತಿಚರಾಮಿ ಅಂತದ್ದು ಒಂದು ಸ್ಕ್ರಿಪ್ಟ್ ನನ್ನ ಹತ್ರ ಮನ್ಸೂರ್ ಸರ್ ಆಲ್ಮೋಸ್ಟ್ ಒಂದು 3 ತಿಂಗಳು ಮುಂಚೆ ತೊಗೊಂಬಂದಿದ್ದ ತಕ್ಷಣ ನನಗೆ ಇನ್ನೊಂದು ಸತಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಆಗಿ ನಾನು ಅದನ್ನು ನೋಡಿದೆ. ಆ್ಯಂಡ್ ಐ ಥಿಂಕ್ ಈ ಒಂದು ಪಾತ್ರ ನನಗೆ ತುಂಬಾ ಹತ್ತಿರವಾಗಿದ್ದು, ಬಿಕಾಸ್ ನಾನು ಕೂಡ 5 ವರ್ಷ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಿನಿಮಾನ ಮಾಡ್ಕೊಂಡು ಮಾಡ್ಕೊಂಡು ಒಂದು ರೀತಿಯಲ್ಲಿ ನನ್ನ ಒಳಗಡೆನೇ ಒಂದು ಒಂದು ಬದಲಾವಣೆ ಮೆಚ್ಯೂರಿಟಿ ಬಂದಿದೆ. ಸೊ ಹಾಗಾಗಿ ನನಗೆ ನನ್ನ ಈ ಒಂದು ಸಿಚುವೇಶನ್, ನಾನು ನನ್ನ ಜೀವನದಲ್ಲಿ ಇರೋವಂಥದ್ದು ಒಂದು ಪರಿಸ್ಥಿತಿನ ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಗೌರಿ ಮಹೇಶ್ ಅಂತಾನೆ ಅನ್ಕೋತೀನಿ. ಗೌರಿ ಮಹೇಶ್ ಒಂದು ಇಂಡಿಪೆಂಡೆಂಟ್ ಹೆಣ್ಣು, ಅವಳು IT ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರೋವಂಥದ್ದು ಒಂದು ಹೆಣ್ಣು, ಜೊತೆಯಲ್ಲಿ ಕೆರಿಯರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಇರೋವಂಥದ್ದು ಒಂದು ಹೆಣ್ಣು, ಆದರೆ ಪರ್ಸ್ನಲ್ ಜೀವನದಲ್ಲಿ ಅವಳ ಒಳಗಡೆ ಇರೋವಂಥದ್ದು ಆಸೆಗಳನ್ನು ಹೇಗೆ ಪೂರೈಸ್ಕೊಳ್ಳೋದು, ಅವಳ ಪರ್ಸ್ನಲ್ ಜೀವನನ ಹೇಗೆ ಖುಷಿಯಾಗಿ ಮುಂದುವರಿಯೋದು ಅನ್ನೋ ಒಂದು ಸಮಸ್ಯೆಯನ್ನು ಹೇಳ್ತಾಳೆ. ಸೊ ಶೀ ಈಸ್ ಅ ಕಾನ್ಫ್ಲಿಕ್ಟೆಡ್ ವುಮೆನ್ ದ್ಯಾಟ್ ವೇ, ವೇರ್ ಪ್ರೊಫೆಷ್ನಲಿ ಶೀಸ್ ಫೈನ್, ಶೀಸ್ ಗುಡ್, ಬಟ್ ಪರ್ಸ್ನಲಿ ಶೀ ರಿಯಲಿ ಹರ್ಸೆಲ್ಫ್ ಡಸಂಟ್ ನೋ ವಾಟ್ ಶೀ ವಾಂಟ್ಸ್.